ನಮಸ್ಕಾರ. ಕಥಾಯಾನಕ್ಕೆ ಸರ್ವರಿಗೂ ಸ್ವಾಗತ. ನಾವೀಗಾಗಲೇ ಹೊಸ ವರ್ಷದ ಎರಡನೇ ತಿಂಗಳಲ್ಲಿದ್ದೀವಿ. ಈಗ ನಡೀತಾ ಇರೋದು ಮಾಘ ಮಾಸ. ಮಾಘ ಮಾಸದಲ್ಲಿ ವಸಂತ ಪಂಚಮಿ, ರಥಸಪ್ತಮಿ, ಮಹಾಶಿವರಾತ್ರಿ ಅಂತೆಲ್ಲ ಸಾಂಸ್ಕೃತಿಕ ಪರ್ವಗಳನ್ನು ನಾವು ಆಚರಿಸ್ತೀವಿ. ಇದೇ ಮಾಘ ಮಾಸದಲ್ಲಿ ಹೆಚ್ಚು ಕಮ್ಮಿ ಒಳಪಡೋ ಒಂದು ದಿನಾಂಕ ಅಂತಂದರೆ ಫೆಬ್ರವರಿ 28ನೇ ತಾರೀಕು. ಈ ದಿನಕ್ಕೊಂದು ವಿಶೇಷ ಇದೆ. ಅದು ಏನಂತಂದರೆ, ನಮ್ಮ ದೇಶದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ, ಸಂಶೋಧನಾ ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಭಾರಿ ಜೋರಾಗಿ ಒಂದು ಪರ್ವ ಆಚರಿಸ್ತಾರೆ. ಅದು ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ. 28 ಫೆಬ್ರವರಿ 1928ರಲ್ಲಿ ನಮ್ಮ ದೇಶದ ಭೌತ ವಿಜ್ಞಾನಿಯಾದ ಸರ್ ಸಿ ವಿ ರಾಮನ್ ಅವರು ದ ರಾಮನ್ ಇಫೆಕ್ಟ್ ಅನ್ನೋ ಪರಿಣಾಮವನ್ನು ಕಂಡುಹಿಡಿತಾರೆ. ಅದಕ್ಕೆ ಅವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿಯಿಂದ ಸನ್ಮಾನ ಮಾಡಲಾಗುತ್ತೆ. ಸರ್ ಸಿ ವಿ ರಾಮನ್ ಅವರ ಆ ಸಾಧನೆಯನ್ನು ಗುರುತಿಸಿ ಆಚರಿಸೋ ಸಲುವಾಗಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕು ವಿಜ್ಞಾನ ಸಂಬಂಧಿ ವಿಷಯಗಳ ಬಗ್ಗೆ ಭಾಷಣೆಗಳು, ಸಂಶೋಧನಾ ಉಪನ್ಯಾಸಗಳು, ಮಾದರಿ ಪ್ರದರ್ಶನಗಳು, ಚಿತ್ರಕಲಾ ಸ್ಪರ್ಧೆಗಳು, ಕ್ವಿಜ್ ಕಾಂಪಿಟೇಷನ್, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಒಂದು ಥೀಮ್ ಮೂಲಕ ಹಮ್ಮಿಕೊಳ್ಳಲಾಗುತ್ತೆ. ಈ ವರ್ಷದ ಥೀಮ್ ಜನರಿಗಾಗಿ ವಿಜ್ಞಾನ, ವಿಜ್ಞಾನಕ್ಕಾಗಿ ಜನರು. ಹೀಗಾಗಿ ಕಥಾಯಾನದ ಕಡೆಯಿಂದ ವಿಜ್ಞಾನ ದಿವಸಕ್ಕೆ ಒಂದು ಕಿರುಕಾಣಿಕೆ. ಹೇಗೆ ಅಂತಂದರೆ, ತಮ್ಮೆಲ್ಲರಿಗೂ ವಿಜ್ಞಾನದಿಂದಲೇ ಒಂದು ಕಥೆ ಹೇಳುವ ಮೂಲಕ. 19ನೇ ಶತಮಾನದಲ್ಲಿ ಜನರು ಒಂದು ವಸ್ತು ಉಪಯೋಗಿಸ್ತಾ ಇದ್ರು, ಲೈಟಿಂಗ್ ಗ್ಯಾಸ್ ಅಂತ, ಬೆಳಕಿನ ಅನಿಲ, ದೀಪ ಹಚ್ಚೋದಿಕ್ಕೆ ಅವ್ರ ಮನೆಯಲ್ಲಿ, ರಸ್ತೆ ಬೀದಿಗಳಲ್ಲಿ ಇತ್ಯಾದಿ. ಈ ಬೆಳಕಿನ ಅನಿಲದಲ್ಲಿ ವಿಜ್ಞಾನಿಗಳು ಒಂದು ವಸ್ತು ಕಂಡುಹಿಡಿತಾರೆ. ಅದರ ಹೆಸರು ಬೆನ್ಜೀನ್. ಈ ಬೆನ್ಜೀನ್ ಅನ್ನೋದು ರಸಾಯನ ಶಾಸ್ತ್ರದಲ್ಲೇ ಕ್ರಾಂತಿ ಎಬ್ಬಿಸುತ್ತೆ. ಈ ಬೆನ್ಜೀನ್ ಅನ್ನೋದು ಸುವಾಸನೆಯುಕ್ತ ಸ್ಪಷ್ಟ ದ್ರವ. ಒಂದು ಬೆನ್ಜೀನ್ ಅಣು 6 ಕಾರ್ಬನ್ ಪರಮಾಣುಗಳು ಮತ್ತು 6 ಹೈಡ್ರೋಜನ್ ಪರಮಾಣುಗಳಿಂದ ಕೂಡಿರುತ್ತೆ ಅಂತ ಕಂಡುಹಿಡಿಯೋದಿಕ್ಕೆ ವಿಜ್ಞಾನಿಗಳಿಗೆ ಸುಮಾರು ವರ್ಷನೇ ಹಿಡಿತು. ಆದರೆ ಈ ಪರಮಾಣುಗಳು ತಮ್ಮ ತಮ್ಮಲ್ಲಿ ಹೇಗೆ ಸಂಪರ್ಕಕ್ಕೊಂಡಿವೆ, ಹೇಗೆ ಲಿಂಕ್ ಆಗಿದೆ, ಇವರೆಲ್ಲ ಸೇರಿಕೊಂಡು ಬೆನ್ಜೀನ್ ಅಣುವಿಗೆ ಯಾವ ರೀತಿ ರಚನೆ ಕೊಡುತ್ತೆ ಅನ್ನೋದನ್ನು ಯಾರಿಗೂ ಕಂಡುಹಿಡಿಯಕ್ಕಾಗ್ತಾ ಇರಲಿಲ್ಲ. ಕೊನೆಗೂ ಒಬ್ಬರು ಕಂಡುಹಿಡಿತಾರಪ್ಪ. ಅವರು ಯಾರು, ಅವರು ಅದನ್ನು ಹೇಗೆ ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ಕಥೆ ಇದು. ಜರ್ಮನಿನ ಗೀಸನ್ ವಿಶ್ವವಿದ್ಯಾಲಯದಲ್ಲಿ ಸರ್ವಶ್ರೇಷ್ಠ ರಸಾಯನ ಶಾಸ್ತ್ರಜ್ಞ ಅಂತ ಹೆಸರುವಾಸಿಯಾದ ಒಬ್ಬರು ಪ್ರೊಫೆಸರ್ ಇರ್ತಾರೆ. ಅವ್ರ ಹೆಸರು ಲೀಬಿಗ್ ಅಂತ. ಲೀಬಿಗ್ ಅವರು ಸದಾ ನವೀನ ಯೋಚನೆಗಳಲ್ಲೇ ತೊಡಗಿರ್ತಾರೆ. ಅವರ ವಿಶ್ಲೇಷಣಾ ಕೌಶಲ್ಯಗಳಂತೂ ಭಾರಿ ಚೂಪು. ಒಂದ್ಸಲ ಲೀಬಿಗ್ನವ್ರನ್ನ ಒಂದು ಕೋರ್ಟ್ ಕೇಸ್ಗೆ ಎಕ್ಸ್ಪರ್ಟ್ ಸಾಕ್ಷಿಯ ರೂಪವಾಗಿ ಕರೆ ತರ್ತಾರೆ. ಆ ಕೋರ್ಟ್ ಕೇಸ್ ಏನಿತ್ತಪ್ಪ ಅಂತಂದರೆ, ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನು ಸುಟ್ಟು ಹಾಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ. ಆ ಕೇಸ್ನಲ್ಲಿ ಅದೇ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದ ವಾಸ್ತುಶಿಲ್ಪ ವಿದ್ಯಾರ್ಥಿ ಪುರಾವೆಗಳನ್ನ ನೀಡ್ತಾನೆ. ಲೀಬಿಗ್ನವ್ರದ್ದು ಅದ್ಭುತ ಚಾತುರ್ಯ. ಅವರಿಗೆ ಸಿಕ್ಕಿದ ಸಾಕ್ಷಿ ಪುರಾವೆಗಳನ್ನೆಲ್ಲ ಪರಿಗಣಿಸಿ ಅವ್ರು ಏನು ಸಾಬೀತು ಮಾಡ್ತಾರೆ ಗೊತ್ತಾ? ಆ ವಿದ್ಯಾರ್ಥಿ ಸತ್ತಿದ್ದು ಆತ್ಮಹತ್ಯೆ ಮಾಡಿಕೊಂಡು ಅಲ್ಲ, ಅವನ ಕೊಲೆಯಾಗಿದೆ ಅಂತ. ಲೀಬಿಗ್ನವ್ರನ್ನ ವಾದಗಳನ್ನ ಕೇಳಿ ಆ ವಾಸ್ತುಶಿಲ್ಪ ವಿದ್ಯಾರ್ಥಿ ಇರ್ತಾನಲ್ಲ ಪುರಾವೆ ಕೊಟ್ಟವನು, ಅವನಿಗಂತೂ ವಿಸ್ಮಯವೋ ವಿಸ್ಮಯ. ಅವನು ಎಷ್ಟು ಪ್ರಭಾವಿತನಾಗ್ತಾನೆ ಅಂತಂದರೆ, ಅವನ ವಾಸ್ತುಶಿಲ್ಪ ಅಧ್ಯಯನವನ್ನು ಅಲ್ಲಿಗೆ ನಿಲ್ಲಿಸಿ ರಸಾಯನ ಶಾಸ್ತ್ರವನ್ನು ತೆಗೆದುಕೊಂಡು ಲೀಬಿಗ್ ಅವರ ಶಿಷ್ಯನಾಗಿ 4 ವರ್ಷ ರಸಾಯನ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾನೆ. ಆ ವಿದ್ಯಾರ್ಥಿಯ ಹೆಸರು ಆಗಸ್ಟ್ ಕೆಕ್ಯುಲೆ. ಕೆಕ್ಯುಲೆ ಅವರು PhD ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಹಾಗೆ ಒಂದ್ಸಲ 1855ರಲ್ಲಿ ಅವರು ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅವಾಗ ಅವರು ಒಂದು ಕುದುರೆಯ ಗಾಡಿಯನ್ನೇರಿ ಅವರ ಸ್ನೇಹಿತರನ್ನ ಭೇಟಿ ಮಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಮ್ಮೆಲ್ಲರಿಗೂ ಆಗೋ ಹಾಗೆ ಅವ್ರಿಗೂ ಆಯ್ತು. ಅವ್ರಿಗೆ ಕಣ್ಣೆಳಿತು, ಅವರು ನಿದ್ದೆ ಹೋದ್ರು.
ನಿದ್ದೆನಲ್ಲಿ ಅವ್ರಿಗೇನಾಗಿತ್ತು ಅನ್ನೋದೇ ವಿಶೇಷ. ಅವ್ರಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ದೊಡ್ಡ ಕಾರ್ಬನ್ ಪರಮಾಣುಗಳು ಮತ್ತು ಚಿಕ್ಕ ಚಿಕ್ಕ ಹೈಡ್ರೋಜನ್ ಪರಮಾಣುಗಳು ತೇಲಾಡ್ತಾ ಬಂದವು. ನೋಡ್ತಿದ್ದ ಹಾಗೆ ಆ ಕಾರ್ಬನ್ ಪರಮಾಣುಗಳು ಹೈಡ್ರೋಜನ್ ಪರಮಾಣುಗಳನ್ನ ತಮ್ಮ ಕಡೆ ಸೆಳೆದು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಶುರು ಮಾಡ್ತು. ಅದು ಅಲ್ಲದೆ ಕಾರ್ಬನ್ ಪರಮಾಣುಗಳು ಬೇರೆ ಕಾರ್ಬನ್ ಪರಮಾಣುಗಳನ್ನೂ ತಮ್ಮ ಕಡೆ ಸೆಳ್ಕೊಂಡು ಒಂದು ಸಾಲಿನ ಥರ ನಿಂತ್ಕೊಳ್ಳೋ ಹಾಗೆ ಕಾಣ್ತು. ಕೆಕ್ಯುಲೆ ಎದ್ದವರೇನೆ ತಮ್ಮ ರೂಮಿಗೆ ಹೋಗಿ ಅವ್ರ ಕನಸಿನಲ್ಲಿ ಕಂಡಿದ್ದ ಆ ಚಿತ್ರಾನ ಪುನಃ ಪುನಃ ಬಿಡಿಸಿ ಬಿಡಿಸಿ ಈ ರಚನಾ ಸೂತ್ರವನ್ನು ಮುಂದೆ ತಂದರು. ಕಾರ್ಬನ್ ಪರಮಾಣುಗಳು ತಮ್ಮ ತಮ್ಮ ಜೊತೆನೆ ಸಾಲು ಸಾಲಾಗಿ ಈ ಥರ ಸಂಪರ್ಕಕ್ಕೊಂಡಿರುತ್ತವೆ, ಜೊತೆಗೆ ಹೈಡ್ರೋಜನ್ ಪರಮಾಣುಗಳ ಜೊತೆನೂ ಹೀಗೆ ಸಂಪರ್ಕಕ್ಕೊಂಡಿರುತ್ತವೆ ಅಂತ. ಆದರೆ ಬೆನ್ಜೀನಿಗೆ ಸಂಬಂಧ ಪಡೋ ಹಾಗೆ ರಚನಾ ಸೂತ್ರದ ಎಲ್ಲ ಕಾನೂನಾವಶ್ಯಕತೆಗಳನ್ನು ಇದು ಪೂರೈಸ್ತಾ ಇರಲಿಲ್ಲ. ಇದು ಕಂಡುಕೊಂಡಿದ್ದು 10 ವರ್ಷ ಸಂದ ನಂತರ, ಅಂದರೆ 1865 ಹತ್ರ ಕೆಕ್ಯುಲೆ ಅವರು ಬೆಲ್ಜಿಯಂನಲ್ಲಿರೋ ಘೆಂಟ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಹೀಗೆ ಒಂದ್ಸಲ ಅವ್ರ ಕೊಠಡಿನಲ್ಲಿ ಅವ್ರು ಕೂತ್ಕೊಂಡು ಅವ್ರ ಪಠ್ಯ ಪುಸ್ತಕದ ಮೇಲೆ ಅವರು ಕೆಲಸ ಮಾಡ್ತಾ ಇದ್ರು. ಮಾಡ್ತಿರ್ಬೇಕಾದ್ರೆ ಏನೋ ಅಡಚಣೆಗಳು, ಕೆಲಸ ಸರಿಯಾಗಿ ನಡೀತಾ ಇರಲಿಲ್ಲ, ಕೆಲಸ ಮುಂದೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅವ್ರ ಕೆಲಸನ ಹಾಗಿಂದ ಹಾಗೆ ಬಿಟ್ಟು ಅವರು ಕುರ್ಚಿನ ತಗೊಂಡು ಅಗ್ಗಿಷ್ಟೆಯ ಕಡೆ ಹೋದ್ರು. ಅಲ್ಲಿ ಕುರ್ಚಿನ ಇರಿಸಿ ಆ ಕುರ್ಚಿ ಮೇಲೆ ಅವರು ಕೂತ್ಕೊಂಡ್ರು. ಹಾಯಾಗಿ ಕೂತಿದ್ದ ಸ್ವಲ್ಪ ಹೊತ್ತರಲ್ಲೇ ಅವ್ರಿಗೆ ನಿದ್ದೆ ಬಂದ್ಬಿಡ್ತು. ನಿದ್ದೆನಲ್ಲಿ ಅವ್ರಿಗೆ ಕನಸಿನ ಲೋಕದಲ್ಲಿ ವಿಹಾರ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಆ ಕನಸಿನಲ್ಲಿ ಅವರು ಏನು ಕಂಡದ್ದು, ಅವರು ವಾಸ್ತುಶಿಲ್ಪ ವಿದ್ಯಾರ್ಥಿಯಾಗಿದ್ದಾಗ ಅವರು ಐತಿಹಾಸಿಕ ಸ್ಥಳಗಳಿಗೆ ಹೋಗ್ತಾ ಇದ್ದಿದ್ದು, ಪುರಾತನ ಕಟ್ಟಡಗಳಿಗೆ ಹೋಗ್ತಾ ಇದ್ದಿದ್ದು ಅದರ ವಿನ್ಯಾಸದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಕಲಾ ಸಂಸ್ಕೃತಿಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡೋದಕ್ಕೆ ಚರ್ಚುಗಳಿಗೆ ಹೋಗ್ತಾ ಇದ್ರು. ಓ, ಆ ಚರ್ಚು ಎಂತಹ ವಿನೋದವಾದ ಸ್ಥಳ! ಅದರ ಗೋಡೆಗಳ ಮೇಲಂತೂ ಎಷ್ಟು ಆಕರ್ಷಣೀಯ ಚಿತ್ರಗಳು! ಅದು ಆ ಚಿತ್ರ, ಅದು ಜರ್ಮನ್ ಪೌರಾಣಿಕ ಕಥೆಯಲ್ಲವೇ? ಹೌದು ಕಂದ, ಅವರ ಅಜ್ಜಿ ಕತೆ ಹೇಳಕ್ಕೆ ಶುರು ಮಾಡ್ತಾರೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ದೈತ್ಯವಾದ ದೇವಿ ಇರ್ತಾಳೆ. ಅವಳ ಹೆಸರು ಆಂಗ್ರಬೋಧ, ಅವಳ ಗಂಡನ ಹೆಸರು ಲೋಕಿ. ಇವರಿಬ್ಬರಿಗೂ 3 ಜನ ಮಕ್ಕಳಿರ್ತಾರೆ. ಒಬ್ಬಳ ಹೆಸರು ಹೆಲ್, ಅವಳು ನರಕದಲ್ಲಿರ್ತಾಳೆ. ಇನ್ನೊಬ್ಬನ ಹೆಸರು ಫೆನ್ರೀರ್, ಅವನು ಒಬ್ಬ ತೋಳನಾಗಿರ್ತಾನೆ. ಮತ್ತೊಬ್ಬನ ಹೆಸರು ಜಾರ್ಮುಂಗಾಂದ್, ಅವನು ಒಬ್ಬ ಸರ್ಪನಾಗಿರ್ತಾನೆ. ಒಂದು ದಿನ ದೇವತೆಗಳ ದೇವನಾದ ಓದಿನ್ ಅನ್ನುವವನು ಬಂದು ಆ 3 ಜನ ಮಕ್ಕಳನ್ನು ತಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ಯಾಕೋ ಏನೋ ಓದಿನ್ಗೆ ಸರ್ಪನ ಮೇಲೆ ಕೋಪ ಬಂದ್ಬಿಡ್ತು, ಆ ಜೋರ್ಮುಂಗಾಂಧನ ಮೇಲೆ ಕೋಪ ಬಂದ್ಬಿಡ್ತು. ಅವನು ಆ ಸರ್ಪವನ್ನು ತೆಗೆದು ಭೂಮಿನೇ ಆವರಿಸಿರೋ ಮಹಾಸಾಗರಕ್ಕೆ ಎಸೀತಾನೆ. ಆ ಸರ್ಪ ಆ ಸಾಗರದಲ್ಲಿದ್ದು ದೊಡ್ಡದಾಗಿ ಬೆಳೆದು ಬೆಳೆದು ದೈತ್ಯನಾಗಿ ಇಡೀ ಭೂಮಿಯನ್ನೇ ಆವರಿಸ್ಕೊಂಡು ಬಂದು ತನ್ನ ಬಾಲಾನೇ ಅವನು ಕಚ್ಚಿ ಹಿಡ್ಕೊಂಡ್ಬಿಡ್ತಾನೆ. ಈಗ ಅಜ್ಜಿಯ ಜಾಗದಲ್ಲಿ ಜೋಗಯ್ಯ ಬರ್ತಾನೆ. ಅವನ ಅಕೋರ್ಡೋಲಿಯ ವೈದ್ಯದ ಮೇಲೆ ನುಡಿಸ್ತಾ ಹಾಡು ಹಾಡ್ತಾನೆ. ಎಲೈ ಜೋರ್ಮುಂಗಾಂದನೆ, ನೀನಾದೆಯ ಔರೋ ಬೋರೋಸ್, ನೀನು ನೀಡಿದೆಯ ನಮಗೆ ಶಾಶ್ವತತೆಯ ಚಿಹ್ನೆ. ಅವನು ಹಾಡ್ತಾ ಇದ್ದ ಹಾಗೆ ನೀರು ಹರಿದು ಬರುತ್ತೆ. ಆ ನೀರಿನಲ್ಲಿ ಕಾರ್ಬನ್ ಪರಮಾಣುಗಳು, ಹೈಡ್ರೋಜನ್ ಪರಮಾಣುಗಳು. ಹೌದು, ಹಿಂದೆ ಅವನ್ನ ಕನಸಿನಲ್ಲಿ ನೋಡಿದ್ದುಂಟು, ಈಗಲೂ ಅವು ಬಂದಿವೆ. ಕಾರ್ಬನ್ ಪರಮಾಣುಗಳು ಹೈಡ್ರೋಜನ್ ಪರಮಾಣುಗಳನ್ನ ಹಿಡ್ಕೊಳ್ಳೋದು, ಬೇರೊಂದು ಹೈಡ್ರೋಜನ್ ಪರಮಾಣುಗಳನ್ನ ಹಿಡ್ಕೊಳ್ಳೋದು, ಬೇರೆ ಕಾರ್ಬನ್ ಪರಮಾಣುಗಳನ್ನ ಹಿಡ್ಕೊಂಡು ಸಾಲು ಸಾಲಾಗಿ ನಿಂತ್ಕೊಳ್ಳೋದು. ಅದು ಎಷ್ಟು ಸಾಲುಗಳು ಆಗಿವೆ,
ಅವೆಲ್ಲ ಎಷ್ಟು ಚೆನ್ನಾಗಿ ಆ ಅಕೋರ್ಡೋಲಿಯ ಸಂಗೀತಕ್ಕೆ ನೃತ್ಯ ಮಾಡ್ತಾ ಇದೆ, ಸೊಗಸಾಗಿದೆ ನೋಡೋದಿಕ್ಕೆ. ಅರೆ ಅದೇನಾಯ್ತು, ಈ ಸಾಲುಗಳೆಲ್ಲ ಇವಾಗ ಸರ್ಪದ ಹಾಗೆ ಕುಣಿಯೋದಿಕ್ ಶುರು ಮಾಡಿಬಿಟ್ಟಿದೆ, ಎಷ್ಟು ಭೀಕರವಾಗಿ ನುಲಿತಾ ಇದೆ ಅದು. ಅಲ್ಲೋ ಆ ಸಾಲು, ಅದು ಕುಣಿತಾ ಕುಣಿತಾ ಸರ್ಪದ ಹಾಗೆ ಅದರ ಬಾಲಾನೇ ಅದು ಕಚ್ ಹಿಡಿದು ಬಿಟ್ಟು ರೌಂಡ್ ಹೊಡಿತಾ ಇದೆ. ಕೆಕ್ಯೂಲೆ ಎದ್ದವರು, ಏನಪ್ಪ ಈ ಕನಸಿನ ಅರ್ಥ? ಹೌದಲ್ವಾ, ಅದುವರೆಗೂ ಕೆಕ್ಯೂಲೆ ಅವರು ಅನ್ಕೊಂಡಿದ್ದೇನು, ಒಂದು ಬೆನ್ಜೀನಿನ ಅಣು ಈ ತರ ನೇರವಾಗಿರಬಹುದು ಅಂತ. ಇವಾಗ ಈ ಅಣುವು ಆ ಸರ್ಪದ ಹಾಗೆ ಅದ್ರ ಬಾಲಾನೇ ಅದು ಯಾಕೆ ಕಚ್ಚಿಟ್ಕೋಬಾರ್ದು? ಅವರ ಕನಸಿನಲ್ಲಿ ಅವರು ಕಂಡಿದ್ದ ಚಿತ್ರನ ಮತ್ತೆ ಅವರು ಪುನಃ ಪುನಃ ಬಿಡಿಸಿ ನಮಗೆ ಈಗ ಗೊತ್ತಿರೋ ಹಾಗಿರೋ ಬೆನ್ಜೀನಿನ ರಚನಾ ಸೂತ್ರವನ್ನ ತಂದು ಮುಂದಿಡ್ತಾರೆ, ಹಾವಿನ ಹಾಗೆ ಸುತ್ತಿರೋ ಹಾಗೆ. ಇದೆಲ್ಲ ಏನಪ್ಪ ಮ್ಯಾಜಿಕ್ಕು? ಹೌದು, ಇದು ನರವಿಜ್ಞಾನದ ಮ್ಯಾಜಿಕ್ಕು. ನೋಡಿ, ಇದು ನಮ್ಮ ಮೆದುಳು. ನಮ್ಮ ಮೆದುಳಿನಲ್ಲಿ ಒಂದು ವಿಶೇಷವಾಗಿರೋ ಕೋಶಗಳ ಗುಂಪಿದೆ ಇದು. ಇದರ ಹೆಸರು ಗ್ರಿಡ್ ಕೋಶಗಳು ಅಂತ. ಏನಪ್ಪ ಈ ಕೋಶಗಳ ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ಇದು ನಮ್ಮ ಮೆದುಳಿನ ಜಾಗೃತ ಭಾಗ ಕಾನ್ಷಿಯಸ್ ಪಾರ್ಟ್ ಮತ್ತೆ ಸಬ್ ಕಾನ್ಷಿಯಸ್ ಪಾರ್ಟ್ ಉಪಪ್ರಜ್ಞೆ ಭಾಗ ಇವೆರಡರ ಮಧ್ಯೆ ಬಲಿಷ್ಠವಾಗಿರೋ ಕನೆಕ್ಟರ್. ಇದು ಯಾವಾಗಪ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಏನು ಕೆಲಸ ಮಾಡ್ದೇನೆ ಆರಾಮಾಗಿ ಕೂತಾಗ. ಅಂದ್ರೆ ನಾವು ಯಾವುದೋ ಒಂದು ಸಮಸ್ಯೆ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ದೆ ಕೂತ್ಕೊಂಡು ಮನಸ್ಸನ್ನ ಅಲಿಯೋದಿಕ್ಕೆ ಬಿಟ್ಟಾಗ. ಉದಾಹರಣೆಗೆ ಯಾವುದೋ ಒಂದು ಫೋಟೋ ನೋಡಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಾಗ, ಅಥವಾ ಹೀಗೆ ಕೂತ್ಕೊಂಡು ಯಾವುದೋ ಮಧುರವಾಗಿರೋ ಹಾಡನ್ನ ಕೇಳಿಸ್ಕೊತಾ ಇರೋವಾಗ ಈ ಗ್ರಿಡ್ ಕೋಶಗಳು ಎಚ್ಚೆತ್ಕೋತವೆ. ಎಚ್ಚೆತ್ಕೊಂಡಾಗ ನಮ್ಮನ್ನ ಹಗಲ ಕನಸಿನ ದಡೆಗೆ ಸೆಳ್ಕೊಂಡು ಹೋಗುತ್ತೆ. ಕೆಕ್ಯುಲೆ ಅವ್ರಿಗೂ ಇದು ಹೀಗೆ ಮಾಡಿದ್ದು. ಅವರು ಆರಾಮ್ ಮಾಡ್ತಿರ್ಬೇಕಾದ್ರೆ ಅವರ ಮೆದುಳಿನ ಕಾನ್ಷಿಯಸ್ ಪಾರ್ಟ್ ಜಾಗೃತ ಭಾಗದಿಂದ ಅವರು ಸುಮಾರು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದಿದ್ದ ಸಮಸ್ಯೆಯನ್ನ ತಂತು. ಜೊತೆಯಲ್ಲಿ ಅವ್ರ ಸಬ್ ಕಾನ್ಷಿಯಸ್ ಪಾರ್ಟ್ ಉಪಪ್ರಜ್ಞೆ ಭಾಗದಿಂದ ಅವ್ರ ಅನುಭವಗಳಾಗ್ಲಿ ಅವ್ರ ನೆನಪುಗಳನ್ನಾಗ್ಲಿ ಅದನ್ನೆಲ್ಲಾನು ಜೊತೆಗೆ ತಂತು. ಇವೆರಡನ್ನು ಎಲ್ಲ ಸೇರಿಸ್ಕೊಂಡು ಒಂದು ರೀಮೇಕ್ ಫಿಲ್ಮ್ ತರ ಅವ್ರಿಗೆ ಒಂದು ಕನಸು ತೋರಿಸ್ತು. ಆ ಕನಸು ಕೆಕ್ಯುಲೆ ಅವ್ರಿಗೆ ಅವರ ಸಮಸ್ಯೆಗೆ ಪರಿಹಾರ ನೀಡ್ತು. ಹೀಗೆ ಕಥೆಗಳನ್ನ ಹುಡುಕೋತಾ ಹೋದ್ರೆ ವಿಜ್ಞಾನ ಎಷ್ಟು ಆಸಕ್ತಿದಾಯಕವಾಗಿರೋ ವಿಷಯ ಆಗಲ್ವೇ? ಹಾಗೆ ನೋಡ್ತಾ ಹೋದ್ರೆ ವಿಜ್ಞಾನ ಅನ್ನೋದು ಪುರಾವೆಗಳನ್ನೊಳಗೊಂಡ ವಾಸ್ತವಿಕ ಕಥೆಗಳ ಭಂಡಾರಾನೇ ಅಲ್ವೇ? ಕೊನೆಯಲ್ಲಿ ಒಂದು ನುಡಿಮುತ್ತು, ಜಗತ್ತಿನ ಪ್ರಖ್ಯಾತ ಭೌತ ವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೈನ್ ಅವರದ್ದು. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾದ್ರೆ ಅವರಿಗೆ ಕಾಲ್ಪನಿಕ ಕಥೆಗಳನ್ನ ಓದಿ ಹೇಳಿ. ಅವರು ಮತ್ತಷ್ಟು ಬುದ್ಧಿವಂತರಾಗಬೇಕಾದ್ರೆ ಅವರಿಗೆ ಮತ್ತಷ್ಟು ಕಾಲ್ಪನಿಕ ಕಥೆಗಳನ್ನ ಓದಿ ಹೇಳಿ. ನಾನು ಲಕ್ಷ್ಮಿ, ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.